ನಿಮ್ಮನ್ನ ಪ್ಲೀಸ್ ಇಂಟ್ರೊಡ್ಯೂಸ್ ಮಾಡಿ ಸರ್. ನನ್ನ ಹೆಸರು ಹನುಮಂತಪ್ಪ ಮ್ಯಾಗೇರ್ ಅಂತ ಅಂದ್ಬಿಟ್ಟು, ಧ್ರುವ ಡೆವಲಪರ್ಸ್ಲಿಂದ, ಹುಬ್ಳಿ ಕಿಡಾಯಿಂದ, ಕಿಡಾಯಿ ಮೆಂಬರ್ ಅದೇ ನಾನು. ಓಕೆ ಸೊ ಸರ್, ನೀವು ಜಲ್ ಪ್ರಾಡಕ್ಟ್ ಯೂಸ್ ಮಾಡಿದ್ದೀರಾ? ನಾನು ಆಲ್ರೆಡಿ ಈಗ ಒಂದು 110 ಮನಿ ಇಂಡಿಪೆಂಡೆಂಟ್ ಮನಿ ಕಟ್ಟಿ ಸೇಲ್ ಮಾಡಿದ್ದೀನಿ ನಾನು. ಓಕೆ ಸರ್. 110 ಹೌಸಸ್ ಇಂಡಿಪೆಂಡೆಂಟ್ ಹೌಸ್ ಬನ್ನಿ. ಜಲ್ ಕಂಪ್ನಿ ಕೆಸ ಅಚ್ಚಾ ಕ್ವಾಲಿಟಿ ತೋ ಹಮ್ನೆ ನಾವು ಮಾಡಾಕತ್ತೀವಿ. ಸುಮಾರು 2014 ಸ್ಟಾರ್ಟ್ ಮಾಡಿದ್ದೀವಿ. ಓಕೆ. ಇಂಡಿಪೆಂಡೆಂಟ್ ಮನಿ ಕುಸುಗಲ್ ರೋಡಿಗೆ. ಓಕೆ ಸರ್. ಹಾಂ, ಸುಮಾರು ಒಂದು 110 ಮನಿ ಕಟ್ಟಿ ಸೇಲ್ ಮಾಡಿದ್ವಿ ಅಲ್ಲೇ. ಸೊ ನೀವೆಲ್ಲ ನಿಮ್ದು ಮಾಲ್ ಯೂಸ್ ಮಾಡಿದ್ದೀವಿ ನಾವು. ಏನೇನು ಟ್ಯಾಪ್ಸ್ ಬಂತು, ಸ್ಯಾನಿಟೈಸ್ ಬಂತು, ಬಾತ್ರೂಮ್ ಬಂತು, ಕಮೋಡ್ ಬಂತು, ಎಲ್ಲ ನಿಮ್ದು ಯೂಸ್ ಮಾಡ್ತೀವಿ. ಯಾಕಂತಂದ್ರೆ ನಾವು ಬುರ್ಚನ್ ಹಾಕಿಬಿಟ್ಟಿರ್ತೀವಿ. ಓಕೆ. ಎಂತ ಈ ಕ್ವಾಲಿಟಿ ಮಟಲ್ ನಾವು ಹಾಕ್ತೇವೆ ಅಂತ. ಸರ್, ಸೊ ಅದರಿಂದ ನಾ ಕಸ್ಟಮರಿಗೆ ಹೇಳಕ್ಕೆ ಚೇಂಜ್ ಮಾಡಕ್ಕೆ ಬರಲ್ಲ. ಅದೇ ಮಟಲ್ ಹಾಕ್ಬೋದು 100% ಸರ್. ಅದರಿಂದ ಹಾಕಿವಿ, ಏನು ತೊಂದರೆ ಇಲ್ಲ ನಮಗೆ. ಸೊ ಸರ್, ಇವಾಗ ನಿಮಗೆ 7 ವರ್ಷ ಆಗಿದೆ ಯೂಸ್ ಮಾಡ್ತಾ ಇದ್ದೀರಾ. ಈ 7 ವರ್ಷ ಅಲ್ಲಿ ನಿಮ್ಗೆ ಏನಾದರೂ ಪ್ರಾಬ್ಲಮ್ ಫೇಸ್ ಮಾಡಿದ್ದೀರಾ? ಯಾವ ಥರದ್ದು ಪ್ರಾಬ್ಲಮ್ ಆಗಿಲ್ಲ. ಬೈ ಚಾನ್ಸ್ ಪ್ರಾಬ್ಲಮ್ ಫೋನ್ ಮ್ಯಾಸೇಜ್ ಇದ್ದರೆ ನಮ್ಮದು ಆಫ್ಟರ್ ಸೇಲ್ ಸರ್ವಿಸ್ ಯಾರು ಬಂದಿದ್ದೆ, ಸರಿ ಮಾಡಿದಾರಾ, ನೀವು ಸ್ಯಾಟಿಸ್ಫೈ ಇದ್ದೀರಾ ಅದರಿಂದ? 100% ಇದೆ, ಏನು ತೊಂದರೆ ಇಲ್ಲ. ನಮ್ಗೆ ಯಾವುದು ಕಂಪ್ಲೇಂಟ್ಸು ಬಂದಿಲ್ಲ, ಕಸ್ಟಮರ್ ಕಡೆಯಿಂದ ಬಂದಿಲ್ಲ. ಓಕೆ. ಕಸ್ಟಮರ್ ಕೊಟ್ಟ ಬಂದಿಲ್ಲ. ಎಸ್ ಸರ್. ಹಾಂ, ಥ್ಯಾಂಕ್ ಯು ಸರ್. ಸೊ ಸರ್, ನೀವು ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ಗೆ ಜಲ್ ಯೂಸ್ ಮಾಡ್ತೀರಾ? ಈಗ ಅದನ್ನೇ ಮಾಡ್ಬೇಕು ನಾವು. ಯಾಕಂತಂದ್ರೆ ಈಗ ಕಂಟಿನ್ಯೂ ಅದನ್ನೇ ಮಾಡ್ಕೊತ ಬಂದೇವಲ್ಲ. ಒಂದು ನಮ್ಮ ನಿಮ್ಮ ಒಂದು ಹೆಂಗೆ ಇದು ಬಂದೇ ಅಂದ್ರೆ, ಜೆಲ್ ಕಂಪ್ನಿಲಿಂದ ನಾವು ಬ್ರೋಚನ ಹಾಕೋದ್ರಿಂದ ಈಗ ಏನಾಗುತ್ತೆ ಅಂದ್ರೆ ಸ್ಟ್ಯಾಂಡರ್ಡ್ ಕಂಪ್ನಿ, ಸ್ಟ್ಯಾಂಡರ್ಡ್ ಮಟ್ಟದ. ಸೊ ಏನು ಯಾವ್ದಾರು ಒಂದು ಬೇರೆ ಕಂಪ್ನಿ ಮಟ್ಟಲ್ಲಿ ತಂದು ಹಾಕಿದ್ರೆ ನಮ್ಮ ಹೆಸರು ಡ್ಯಾಮೇಜ್ ಆಗ್ತೈತಿ. ಅದ್ರ ಏನು ಫರ್ಕ್ ಆಗ್ಬೋದು? ಒಂದು 5 ರೂಪಾಯಿ 6 ರೂಪಾಯಿ ಫರ್ಕ್ ಆಗ್ಬೋದು. ಫರ್ಕಲ್ಲಿ ಆ ಬೇರೆ ಮಟ್ಟಲ್ಲಿ ತಂದು ಹಾಕಿದಾಗ ನಮ್ಮ ಹೆಸರು ಡ್ಯಾಮೇಜ್ ಆಗ್ತದೆ, ನಾವು ಅದನ್ನು ಮಾಡೋಕ್ಕತ್ತಿಲ್ಲ. ನೀಟ್ ಅಂಡ್ ನೀಟ್ ಅದನ್ನು ಯೂಸ್ ಮಾಡಾಕತ್ತೀನಿ. ಥ್ಯಾಂಕ್ ಯು ಸರ್. ಸೊ ಸರ್, ಇದು ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ಸ್ನೇಹಿತರಿಗೆ, ನಿಮ್ಮ ಬೇರೆ ಬಿಲ್ಡರ್ ಹೇಳಾಗತ್ತೆ ಎಲ್ಲರಿಗೆ ಹೇಳಾಗತ್ತೆ. ಥ್ಯಾಂಕ್ ಯು ಸರ್. ಸರ್, ನಿಮ್ಮಿಂದ ಬೇರೆ ಏನಾದರೂ ಸಜೆಷನ್ ಜಲ್ಗೆ, ನಾವೇನು ಇಂಪ್ರೂವ್ಮೆಂಟ್ ಮಾಡ್ಬೋದು, ಇಲ್ಲಾಂದ್ರೆ ಬೇರೆ ಏನಾದರೂ ಮಾಡ್ಬೋದು, ಆ ಥರ ಏನಾದರೂ ಮಾಡ್ಬೋದು ಸರ್? ಈಗ ಅದು ನಿಮ್ಮ ತೋರ್ಸಕ್ಕಿದ್ದಿಲ್ಲ, ಹೊಸ ಹೊಸ ಟೈಪ್. ಎಸ್, ಅದು ಮಾಡ್ಬೋದು ಈಗ. ಯಾಕಂದ್ರೆ ಓಲ್ಡ್ ಮಾಡಲ್ ಅದು ಅಲ್ಲ. ಹೌದು. ಅವ್ನು ನ್ಯೂ ಮಾಡಲ್ ಮಾಡಿದ್ರೆ ಇನ್ನೂ ನಿಮ್ದು ಗ್ರೋತ್ ಬೆಳಿತೈತಿ, ಕಸ್ಟಮರ್ ಹ್ಯಾಪಿ ಇರ್ತಾರೆ. ಎಸ್ ಸರ್. ಕಸ್ಟಮರ್ನ ನಿಮ್ಗೆ ಚಲೋ ಇದು ಕೊಡ್ತಾರೆ ಅವರು. ಎಸ್ ಸರ್, ಮಾಡ್ಬೋದು. ಹೊಸ ಮಾಡಲ್ ಟೈಪ್ ಮಾಡ್ಬೋದು. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಸರ್. ಸೋ ನೈಸ್ ಆಫ್ ಯು.